ನಾನು ಜ್ಞಾನ ಭಾರತಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್. ನಾನು ಎಲ್ಲ ಮಹಾ ಜನತೆಯಲ್ಲಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಮಾನವ ಜನ್ಮ ಭಾಳ ಮಹತ್ವವಾದ ದೊಡ್ಡದು ಅಂತೇಳಿ ನಮ್ಮ ಮಹನೀಯರು ಕನಕದಾಸ್ ಹೇಳಿದ್ದಾರೆ. ಆ ರೀತಿ ಈ ಜನ್ಮನ ನಮಗಾಗಿ ಅಲ್ಲ ಅಂದರೆ ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳಿಗಾಗಿ, ನಮ್ಮನ್ನು ನಂಬಿರೋರಿಗಾಗಿ ನಾವು ಈ ಆರೋಗ್ಯನ ಕಾಪಾಡ್ಕೋಬೇಕಾಗುತ್ತೆ. ಈ ಕರೋನಾದ ಒಂದು ದೊಡ್ಡ ಅಲೆಯಿಂದ ನಾವು ದೂರ ಇರಬೇಕಾಗುತ್ತೆ. ಅದಕ್ಕಾಗಿ ದಯವಿಟ್ಟು ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವವರ ಮಾತುಗಳಿಗೆ ಕಿವಿಗೊಳ್ಬೇಡಿ. ತಾವು ಏನು ಸುರಕ್ಷತೆ ತಗೋಬೇಕು, ಮಾಸ್ಕ್ ಕಂಪಲ್ಸರಿ ಧರಿಸ್ಬೇಕು, ಪೊಲೀಸರು ಕೇಸ್ ಆಗ್ತಾರನ್ನೋ ಭಯಕ್ಕೆ ತಾವು ದಯಮಾಡಿ ಮಾಸ್ಕನ್ನು ಧರಿಸ್ಬೇಡಿ. ನಮ್ಮ ಸೇಫ್ಟಿ, ಕರೋನಾ ತಗಲ್ಬೇಡದ್ರಮಗನ್ನೋ ಭಾವನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಮಾಸ್ಕನ್ನು ಧರಿಸಿ ಕೈಗಳನ್ನು ಆಗಿಂದಾಗಲೇ ತೊಳಿರಿ. ನಿಮ್ಮ ಮಕ್ಕಳು ಮರಿಗೆ ಎಲ್ಲರಿಗೂ ಜಾಗೃತಿ ಮೂಡಿಸಿ ಎಲ್ಲೇ ಹೋದ್ರಿ ಎಲ್ಲೇ ಬರ್ರಿ, ಇದ್ರ ಬಗ್ಗೆ ಕೇರಿರಿ. ಭಯ ಬೇಡ, ಬಟ್ ಕೇರಿರಲಿ. ದಯವಿಟ್ಟು ಎಲ್ಲರೂ ಎಲ್ಲರ ಜೊತೆ ಸಹಕರಿಸಿ ಮಾನವ ಈ ಜನನ ಈ ಒಂದು ಕುಲನ ಉಳಿಸೋಣ. ಇದ್ರ ಬಗ್ಗೆ ಹೆದರೋದು ಬೇಡ. ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ, ನಿಮಗೂ ನಾವು ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಅಂತೇಳಿ ನಾನು ಎಲ್ಲ ಜನರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಒಂಥರ ಯುದ್ಧ ಇದ್ದಂಗೆ, ಯುದ್ಧದಿಂದ ನಾವು ಹೆದರು ಹೋದರೆ ನಾವು ಸಾಯ್ಬೇಕಾಗತ್ತೆ, ಯುದ್ಧನ ನಾವು ಗೆಲ್ಲಬೇಕಾಗತ್ತೆ. ಆವಾಗ ನಮ್ಮ ಶತ್ರುವೇ ಕರೋನಾ. ಆ ಶತ್ರುನ ನಾವು ಯಾವ ರೀತಿ ದೂರ ಇಡಬೇಕು, ಅದರಿಂದ ಹೆಂಗೆ ರಕ್ಷಣೆ ಪಡ್ಕೋಬೇಕು ಅನ್ನೋದೊಂದೇ ನಮ್ಮ ದಯ ಇರಲಿ. ಭಯ ಬೇಡ, ಧೈರ್ಯವಾಗಿರಿ. ಸುರಕ್ಷತೆಯನ್ನು ಏನೇನು ಮುಂಜಾಗ್ರತೆ ತೊಗೋಬೇಕೋ ಅದನ್ನೆಲ್ಲ ತೊಗೊಳ್ಳಿ ಅಂತೇಳ್ತಾ ಎಲ್ಲರಿಗೂ ನಮ್ಮ ಇಲಾಖೆ ವತಿಯಿಂದ, ನಮ್ಮ ಜ್ಞಾನಭಾರತಿ ಪೊಲೀಸ್ ಠಾಣೆ ವತಿಯಿಂದ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.